ಫುಲ್ ರೋಡಲ್ಲೆಲ್ಲ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಕೆಲವು ಗಾಡಿಗಳು ಪೆಟ್ರೋಲ್ ಗಾಡಿಗಳೆಲ್ಲ ಹೋಗಿ ಅರ್ಧಕ್ಕೆ ಹಾಪ್ಗಳಾಗ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾವು ಅರ್ಧ ದೂರಕ್ಕೆ ಹೋಗ್ಬಿಟ್ಟಿದ್ದೆ. ಗಾಡಿಗಳು ಹೋಗ್ತಾವೆ ಅಂತ ನಾವು ಹೋಗ್ಬಿಟ್ಟು ನೀರಲ್ಲಿ ಮಿನಿಮಮ್ 2.5 ಅಡಿ ನೀರು ಇತ್ತು. ಸರಿ ಪೆಟ್ರೋಲ್ ಟ್ಯಾಂಕ್ ವರೆಗೂ ನೀರು ಬಂದಿತ್ತು. ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೈಲಿಶ್ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಮೀನ್ಸ್ ಅವ್ರ ಕಸ್ಟಮರ್ ತಗೊಂಡು ಆಲ್ರೆಡಿ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ದಾರೆ, ಅವರ ಅನುಭವ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಗಾಡಿ ನೋಡ್ತಾ ಇರ್ಬೋದು, ಇಷ್ಟು ನೋಡ್ಲಿಕ್ಕಂತೂ ತುಂಬಾ ಸಖತ್ತಾಗಿದೆ. ಸೊ ಸ್ಟೈಲಿಶ್ ಆಗಿರುವಂತ ಗಾಡಿ ಒಡಿಸಿ ಕಂಪ್ನಿ ಅಂತ ಕಂಪ್ನಿದು ಗಾಡಿ ಇದು. ತಿಂಗಳು ಸರ್ ನಾನು ಇವಾಗ 50,000 ಲೋನ್ ತಗೊಂಡೆ ಸರ್. 50,000 ಕೊಟ್ಟಿದ್ದೆ ಲೋನ್ ತಗೊಂಡೆ ಫೈನಾನ್ಸ್ ಅಲ್ಲಿ. ಒಂದು ಲಕ್ಷದ 88,000 ಅವ್ರು ಹೇಳಿದ್ದು. 1,90,000 ಹೇಳಿದ್ದು. ನಾವೇನೋ ಮಗಳಿಗೆ ನಮ್ಗೆ ಗಾಡಿ ಇಷ್ಟ ಆಗಿದ್ದ ಸೆನ್ಸ್ ಏನೋ ಸ್ವಲ್ಪ ಕಮ್ಮಿ ಮಾಡಿ ತಗೊಂತೀನಿ ಅಂದಕ್ಕೆ 1,000 ರೂಪಾಯಿ ಕಡಿಮೆ ಮಾಡಿದ್ರು. 88,000 ಆಯ್ತು. ಶೋರೂಮ್ ಪ್ರಕಾಶ್ ನಗರ, ರಾಜಾಜಿನಗರ. ಗಾಡಿ ಏನೋ ಲುಕ್ ಆಗಿ ಚೆನ್ನಾಗಿದೆ ಸರ್. ಗಾಡಿ ಒಂದೇನಪ್ಪಾ ಅಂತಂದ್ರೆ ಇದು ಟ್ಯಾಂಕ್ ಇಷ್ಟ ದಪ್ಪ ಕೊಡೋ ಬದಲು ಲಾಂಗ್ ಹೋಗೋ ದೇಶದಿಂದ ಇದನ್ನ ಇಷ್ಟ ದಪ್ಪ ಕೊಡೋ ಬದಲು ಏನು ಯೂಸ್ ಇಲ್ಲ. ಆದ್ರಿಂದ ಇದು ಕೊಡೋ ದೇಶದಿಂದ ಲಾಂಗ್ ಹೋಗೋ ದೇಶದಿಂದ ಒಂದು ಚಾರ್ಜಿಂಗ್ ಕಳತರ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಒಂದು ಚೆನ್ನಾಗಿತ್ತು. ಪ್ಲಸ್ ಎರಡನೇದು ಹೇಳ್ಬೇಕಪ್ಪ ಏನಂತಂದ್ರೆ ಹಿಂದ್ಗಡೆ ಕುಂತ್ಕೊಳ್ಳೋರ್ಗೊಂದು ಸೇಫ್ಟಿ ಇಲ್ಲ. ಅದೊಂದು ಸೇಫ್ಟಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಲುಕ್ ಆಗಿ ಚೆನ್ನಾಗಿರೋದು ಸರ್. ಗಾಡಿ ಬಗ್ಗೆ ಅಷ್ಟೇ ಹೇಳ್ಬೋದು. ಗಾಡಿ ಇನ್ನೊಂದು ಅವ್ರು ಹೇಳ್ಬೇಕಾದ್ರೆ 100 ಮೈಲೇಜ್ ಬರುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಏನಿಲ್ಲ, ಲಾಸ್ ಏನಿಲ್ಲ, 100 ಬರುತ್ತೆ ಮಿನಿಮಮ್. 40-30 ಹೋದ್ರೆ ನಾವೇನಪ್ಪ ಅಂದ್ರೆ ಎಮರ್ಜೆನ್ಸಿ ಡ್ಯೂಟಿ ಟೈಮ್ ಆಗಿರೋದ್ರಿಂದ ನಮಗೆ 50-60-70 ಏನೋ ಹೋದ್ರೆ ಮಿನಿಮಮ್ ಒಂದು 10-15 ಕಿಲೋಮೀಟರ್ ನಮಗೆ ಕಡಿಮೆ ಬರುತ್ತೆ. ಆದ್ರೆ ಏನ್ ತೊಂದ್ರೆ ಏನಿಲ್ಲ. ಇವಾಗ ಮನೆ ಲೆಕ್ಕಕ್ಕೆ ನಾವು ತಿಂಗ್ಳಿಗೆ ಯೂಸ್ ಮಾಡ್ತಿರೋ ಪ್ರಕಾರ ಪೆಟ್ರೋಲ್ ನಮಗೆ 3,500-4,000 ರೂಪಾಯಿ ಪೆಟ್ರೋಲ್ ಖರ್ಚಾಗೋದು. ಇವಾಗ ಇದರಿಂದ ನಾವು ನೋಡ್ಬೇಕಂತ ಇದಕ್ಕೆ ಒಂದು DP ಚಾರ್ಜಿಂಗ್ ಫಿಕ್ಸ್ ಮಾಡಿ ನೋಡಿದ್ವಿ. ಮೋಟರ್ದು ಮಿನಿಮಮ್ 300-400 ರೂಪಾಯಿ ಲೈಟ್ ಬಿಲ್ ಬರುತ್ತೆ ಇದಕ್ಕೆ ಅಂತ. ಸಪ್ರೇಟ್ ಮೀಟರ್ ಹಾಕಿದೀನಿ ಇದಕ್ಕೆ ಅಂತ. ಏನ್ ಬರುತ್ತೆ ನೋಡ್ಬೇಕು ಅಂತ. 350-400 ರೂಪಾಯಿ ಲೈಟ್ ಬಿಲ್ ಬರ್ತಾ ಇದೆ ಇದ್ರದ್ದು ತಿಂಗಳಿಗೆ. ರೇಂಜಿಗೆ ಡೈಲಿ ಮಿನಿಮಮ್ 80-90 ಕಿಲೋಮೀಟರ್ ಓಡಿಸ್ತೀನಿ. ಡೈಲಿ 100 ರೂಪಾಯಿ ಅಂದ್ರೆ ರಿಸರ್ವ್ ಬಂದ್ಬಿಡೋದು. ನಮ್ಮ ಮಾಮೂಲಿ ಸುಜುಕಿ GS-ಅಲ್ಲಿ ನಮ್ದು ಮಾಮೂಲಿ 80 ಬರೋದದು. 100 ರೂಪಾಯಿ ನಾವು ಪೆಟ್ರೋಲ್ ಹಾಕಿದ್ರೆ ಡೈಲಿ ರಿಸರ್ವ್ ಬರೋದು. ಮಿನಿಮಮ್ ಏನಿಲ್ಲ ಅಂದ್ರೆ ಔಟ್ ಸೈಡ್ ಹೋಗೋದ ದಿನಕ್ಕೆ 100-200 ರೂಪಾಯಿ ಪೆಟ್ರೋಲ್ ಬೇಕಿತ್ತು ನಮಗೆ. ಅದೆಲ್ಲ ಇದ್ರಲ್ಲಿ ಲೆಕ್ಕ ನೋಡಿದ್ರೆ ಟ್ಯಾಲಿ. ಇವಾಗ ಔಟ್ ಸೈಡ್ ಏನೋ ಲಾಂಗ್ ಹೋಗ್ಬೇಕಂದ್ರೆ ಫ್ಯಾಮಿಲಿಗೆ ಆ ಗಾಡಿಯಾಗ ಓಡಾಡ್ತೀವಿ. ಬಾಕಿ ಅಂತ ಆಫೀಸ್ಗೆಲ್ಲ ಅವ್ರಿಗೆ ಹೋಗ್ಬೇಕಂದ್ರೆ ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಇಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ನನ್ಗೆ ಮೊದ್ಲು ತಗೊಂಡು ಓಡಿಸಿದ TVS ಸುಜುಕಿ ಬೈಕ್ ಗಾಡಿಸಿ ಓಡಿ ರೂಢಿ. ಸ್ಪೆಂಡರ್ ಗಾಡಿ ಇವೆಲ್ಲ ಆಕ್ಟಿವ್ ಎಲ್ಲ ಓಡಿಸಿ ರೂಢಿ ಇಲ್ಲ. ನಮಗೆ ಗ್ರಿಪ್ ತರ ಚೆನ್ನಾಗಿರೋದು ಕ್ಲಚ್ ಹಾಕಕ್ಕೆ ಸ್ಟೈಲಿಶ್ ಆಗಿ ಅಂತ ನೋಡಿಲ್ಲ. ಗೇರ್ ಗಾಡಿ ತರ ಇದೆಯಲ್ಲ, ಆ ಇದರಿಂದ ಲುಕ್ಕಿಂದ ನಮ್ಗೆ ಇದೇ ಗಾಡಿ ಬೇಕು ಅಂತ ಚಾಯ್ಸ್ ಮಾಡಿದೆ. ಸರ್ವಿಸ್ ಅಂದ್ರೆ 2 ಸರಿ ಮಾಡಿಸಿದ್ದೀನಿ ಸರ್. ಒಂದು 2,000 ಕಿಲೋಮೀಟರ್ ಒಂದ್ಸರಿ ಫಸ್ಟ್ ಆಯ್ತು, 5,000 ಕಿಲೋಮೀಟರ್ ಎರಡ್ ಆಯ್ತು. ಇವಾಗ ನಾಳೆ ಆಗ್ಲೇ 3 ದಿನ ಆಗಿದೆ, 10,000 ಕಿಲೋಮೀಟರ್ ರನ್ನಿಂಗ್ ಆಯ್ತು. ನಾಳೆ ಸೋಮವಾರ ಈ ಕ್ಲಬ್ ಬಂದಾಗ ಹೋಗ್ಬೇಕು ಸರ್ವಿಸ್. 3ನೇ ಸರ್ವಿಸ್ಗೆ ಫ್ರೀ ಇದೆ. ಮೂರ್ ಸರ್ವಿಸ್ ಫ್ರೀ ಇದೆ. ಓಡಿಸಿದೆ ಸರ್ ಗಾಡಿ, ಓಡಿಸಿದೆ. ಸಮಸ್ಯೆ ಏನಾಗಿಲ್ಲ ಸರ್. ಈ ಮಿನಿಮಮ್ ಏನಿಲ್ಲ ಅಂದ್ರೆ ತುಂಬಾ ಮಳೆ ಬಿದ್ದಾಗ ಫುಲ್ ರೋಡಲ್ಲೆಲ್ಲ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಕೆಲವು ಗಾಡಿಗಳು ಪೆಟ್ರೋಲ್ ಗಾಡಿಗಳೆಲ್ಲ ಹೋಗಿ ಅರ್ಧಕ್ಕೆ ಹಾಪ್ಗಳಾಗ್ಬಿಟ್ಟು ನಿಂತೋಗ್ಬಿಟ್ಟು ನೂಕಾಗಿ ಪರಿಸ್ಥಿತಿ ನೋಡ್ಲಾರ್ದು. ನೋಡೋಣ ಅಂದ್ಬಿಟ್ಟು ನಾವು ಅರ್ಧ ದೂರಕ್ಕೆ ಹೋಗ್ಬಿಟ್ಟಿದ್ದೆ. ಗಾಡಿಗಳು ಹೋಗ್ತಾವೆ ಅಂತ ನಾವು ಹೋಗ್ಬಿಟ್ಟು, ಆದ್ರೆ ಏನ್ ನಮ್ಗೆ ತೊಂದರೆ ಕೊಟ್ಟಿಲ್ಲ. ನೀವು 3 ಅಡಿ ನೀರಲ್ಲೇ ಹೋಗಿದ್ದೆ ಗಾಡಿ, ನೀರಲ್ಲಿ ಮಿನಿಮಮ್ 2.5 ಅಡಿ ನೀರು ಇತ್ತಿತ್ತು. ಸರಿ ಪೆಟ್ರೋಲ್ ಟ್ಯಾಂಕ್ ವರೆಗೂ ನೀರು ಬಂದಿತ್ತು. ಏನ್ ತೊಂದ್ರೆ ಏನಿಲ್ಲ, ಆಫ್ ಆಗಿ ಏನಾಗಿಲ್ಲ, ಏನು ಡ್ಯಾಮೇಜ್ ಆಗಿಲ್ಲ. ಬ್ಯಾಟ್ರಿ ನೀರಲ್ಲಿ ಟಿಪ್ ಆಗಿದೆ. ನೀರಲ್ಲಿ ಟಿಪ್ ಆದ್ರೂ ಏನಾಗಿಲ್ಲ. ನಾನು ಇಲ್ಲಿವರೆಗೂ ನೆಂದ ಬಿಟ್ಟಿದ್ದೀನಿ ಸರ್. ಈ 8 ಅವ್ರಿಗೂ ಗಾಡಿ ಲಿಕ್ಕಂಗೆ ಕುಂತಿದ್ವಲ್ಲ, ನೀರಲ್ಲೇ ಹೋಗಿದ್ವಿ. ಏನು ಆಪ್ ಗೀಪ್ ಏನಾಗಿಲ್ಲ ಸರ್. ಅವಾಗಿಂದ ಏನು ತೊಂದರೆ ಏನು ಬಂದಿಲ್ಲ. ಸರ್ ಮತ್ತೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಸರ್, ಚಾರ್ಜಿಂಗ್ ನೋಡಿ ಇಲ್ಲಿದೆ ಸರ್. ಇಲ್ಲಿದೆ. ಇದೊಂದು
ಒಳಕ್ ಹೋಗಿದೆ ಅಷ್ಟೇ. ಇದೊಂದು ಪ್ರಾಬ್ಲಮ್ ಆಗಿದೆ. ಇದು ಇವಾಗ ಹೆಂಗೆ ಪಿನ್ ಕಟ್ ಆಯ್ತು ನಮ್ದು, ಸೇಮ್ ಈ ತರ ಪ್ರೆಸಿಂಗ್ ಮಾಡಿದಾಗ ಒಳಕ್ ಹೋಗ್ಬಿಟ್ಟಿದ್ವಿ. ಮಾಮೂಲ ನೀಚ್ ಕೆತ್ಕೊಂಡು ತಳ್ಕೊಂಡು ಹಾಕ್ತೀನಿ. ಫಸ್ಟ್ ಕರೆಂಟ್ ಹಾಕ ಮೊದ್ಲು ಪೆನ್ ಈಚ್ ಕೆಲ್ಕೊಂಡು ಚಾರ್ಜಿಂಗ್ ಸೆಟ್ ಮಾಡಿ ಆಮೇಲೆ ಹಾಕ್ತೀನಿ. ಇವಾಗ ಅದು ಸರ್ವಿಸ್ ಕೊಂದಾಗ ಹಾಕ್ಸ್ಕೊಂಬರ್ಬೇಕು. ಏನಿಲ್ಲ, ಈ ಮಿರರ್ ಅವಾಗ ಅವಾಗ ಸ್ವಲ್ಪ ಏನೋ ಲೂಸ್ಗಳು ಆಗ್ತವೆ, ನಾವು ತಿರುಗಿಸ್ಕೊಂಡ್ರಿಂದ ಮಿರರ್ಗಳು ಟೈಟ್ ಮಾಡ್ಕೊಳ್ಳೋದು ಅಷ್ಟು, ಅದು ಬಿಟ್ಟರೆ ಏನಿಲ್ಲ. ಪರವಾಗಿಲ್ಲ ಸರ್, ಗಾಡಿ ತಗೋಬೋದು ಅಂದ್ರೆ ನಮ್ಮ ಅಂದ್ರೆ ಕಾಲೇಜ್ ಹುಡುಗರ್ಗ ಓಡಿಸಂತಕ್ಕೆ ಗಾಡಿ ಮಸ್ತ್ ಗಾಡಿ ಹೇಳ್ಬೇಕು ಅಂತಂದ್ರೆ, ನಾವು ಗೇರ್ ಓಡಿಸಿ ಗೇರ್ ಗಾಡಿ ಓಡಿಸಿ ರೂಢಿ ಇರೋದ್ರಿಂದ ಆಕ್ಟಿವ ರೂಢಿ ಇಲ್ಲ ಗಾಡಿ ಓಡಿಸೋದಕ್ಕೆ. ಅದಕ್ಕೆ ತಗೊಂಡ್ರೆ ಮಗಳು ಬೇರೆ ಇನ್ನ 8 ವರ್ಷ ಏಜ್ ಇದಲ್ಲ, ಯಾಕಂದ್ರೆ ಇನ್ನ ಆ ಗಾಡಿ ತಗೊಂಡು ಮಗಳು ಓಡಿಸೋ ಇದ್ರ ಮೇಲೆ ನಾವು ಈ ಗಾಡಿನೇ ಚಾಯ್ಸ್ ಮಾಡಿದ್ವಿ. ಈ ಗಾಡಿ ತಗೊಳೋದ್ರಿಂದ ನಮಗೆ ಒಂದು ಮೈಲೇಜ್ಗೆ ಸೂಟ್ ಆಯ್ತು, ಗೇರ್ ಗಾಡಿ ತರನೇ ಇರೋದ್ರಿಂದ ಚೆನ್ನಾಗಿದೆ ಸರ್ ಲುಕ್ ಅಂತ ನಾವು ತಗೊಂಡ್ವಿ. ಹೌದು, ನಿಮ್ಮ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್. ಹೌದು, ಅವ್ರು ಕೊಡೋದು ಕೊಟ್ಟರೆ ಅದೇ ಅಲ್ಲಿ ಬೆನಿಫಿಟ್ ಕೊಟ್ಬಿಟ್ರೆ ಗಾಡಿಗೆ ಮಸ್ತ್ ಸರ್, 100 ಕ್ಕೆ 90 ಜನ ಪಕ್ಕ ತಗೊಳೋದ ಗ್ಯಾರಂಟಿ ಇದೆ ಗಾಡಿಗೆ. ಅವ್ರಿಗೆ ಸೇಫ್ಟಿ ಒಂದು ಮಾಡಬೇಕು, ಒಂದು ಈ ಸೀಟ್ ಹೈಟ್ ಏನು ಕೊಟ್ಟಿದ್ದಾನೆ ಒಂದೇ ಲೆವೆಲ್ ಮಾಡಬೇಕು. ಮತ್ತು ಔಟ್ ಸೈಡ್ ಲಾಂಗ್ ಹೋಗೋದ ಸಹ ಒಂದು ಚಾರ್ಜರ್ ಇಕ್ಕೊಳ್ಳತ್ತರ ಒಂದು ವ್ಯವಸ್ಥೆ ಮಾಡಿದರೆ ಗಾಡಿ ಮಾತ್ರ ಪಕ್ಕ ಮಸ್ತು ಸರ್. ಒಂದೇನಪ್ಪ ಸೆಂಟ್ರ್ ಸ್ಟ್ಯಾಂಡ್ ಒಂದಿಲ್ಲ, ಮಕ್ಕಳುಗಳ ನಾನು ನೋಡಿದ್ರಲ್ಲ ತುಂಬ ಟೈಟ್ ಇದೆ, ಮಕ್ಕಳುಗಳು ಹಾಕೋಕ್ಕಾಗೋದಿಲ್ಲ. ನಮಗೆ ಟೈಟ್ ತುಂಬ ಇದೆ, ಮಕ್ಕಳುಗಳು ಹಾಕೋಕ್ಕಾಗೋದಿಲ್ಲ ಅಷ್ಟೇ ಟೈಟ್ ಇದೆ. ಅದೊಂದು ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ. ಮತ್ತು ಇನ್ನೊಂದು ಯಾರು ಹೆಂಗಸ್ರುಗಳ ಯಾರು ಎಮರ್ಜೆನ್ಸಿ ಕುಂತ್ಕೊಂಡ್ರೆ ಸೇಫ್ಟಿ ಇಲ್ಲ, ಸೀರಿಯಸ್ ಸರ್ಗಳು ಸೀರಿಯಸ್ ಸರ್ಗಳೆಲ್ಲ ಅಳ್ಕೊಂಡ್ಬಿಡುತ್ತೆ. ಅದು ಇನ್ನೂ ಬಂದಿಲ್ಲ ಐಟಮ್ಸ್ ಅಂದ್ರೆ ಅದೊಂದು ಸ್ವಲ್ಪ ಗ್ಯಾಪ್ ಹಂಗೆ ಇದೆ. ಸೊ ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.